ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ಈಗಾಗಲೇ ಒಂದು ಸಿನಿಮಾ ಹಾಗೆ ಎರಡು ಧಾರಾವಾಹಿ ಮಾಡಿದ್ದೀನಿ. ಇದು ನನ್ನ ಕರಿಯರಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ರೋಲ್. ನಾನು ಇದರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಇಷ್ಟು ದಿನ ತುಂಬ ಮುಗ್ಧವಾಗಿರೋ ಮನೆ ಹುಡುಗಿ ರೋಲ್ ಮಾಡಿದ್ದೆ. ಇದು ತುಂಬ ಡಿಫ್ರೆಂಟ್ ಆಗಿ ನನಗೆ ಬಂದಿರೋ ಅಪಾರ್ಚುನಿಟೀಸಲ್ಲಿ ಇದು ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿದೆ. ಹೆಸರು ಟೈಟಲ್ ಇವತ್ತೇ ನನಗೂ ರಿಲಿ ಗೊತ್ತಾಗಿತ್ತು. ಅರಿಹ ಅಂದರೆ ಕೆಟ್ಟದನ್ನು ನಾಶ ಮಾಡೋರು ಆ್ಯಂಡ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇರೋದೇ ಹಾಗೆ ಕ್ರೈಮ್ ಹಿಡಿಯೋದಕ್ಕೆ. ಸೊ ಇಟ್ ಈಸ್ ಒನ್ ಆಫ್ ದ ಮೇನ್ ರೋಲ್ ಇನ್ ದ ಮೂವಿ. ಹಾಗಾಗಿ ಒಪ್ಕೊಂಡೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಪ್ರತಿ ಈಗಾಗಲೇ 5-6 ವರ್ಷದಿಂದ ಒಂದೇ ಥರ ರೋಲ್ ಮಾಡಿರೋರಿಗೆ ಇದು ಕ್ವೈಟ್ ಆಪೋಸಿಟ್. ಅಂದರೆ ಇಷ್ಟು ದಿನ ತುಂಬ ಮೃದು ಆಗಿದ್ದ ರೋಲಿಗೆ ಇವಾಗ ಒಬ್ಬ ಕೆಟ್ಟವರನ್ನು ಹಿಡಿಯೋದು, ಕ್ರೈಮನ್ನು ಏನೋ ಹಿಡಿಯೋರನ್ನ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ಐ ಸೈಡ್ ಯೆಸ್. ಆ್ಯಂಡ್ ಕ್ರೈಮ್ ಥ್ರಿಲ್ಲರ್ ನನಗೆ ಒನ್ ಆಫ್ ದ ಫೇವ್ರೆಟ್ ಜಾನರ್ಸ್. ಅದು ಎಷ್ಟೇ ಬೋರಿಂಗ್ ಆಗಿದ್ರೂ ಒಂದ್ಸಲ ಏನಾದರೂ ನಾವು ಸಿನಿಮಾ ನೋಡೇ ನೋಡ್ತೀವಿ. ಹಾಗಾಗಿ ತುಂಬ ಒಳ್ಳೆ ಜಾನರ್ ಆಗಿದ್ದರಿಂದ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ಸ್ ಟು ಮೋಹನ್ ಆ್ಯಂಡ್ ಸುಚಿ ಅಂತ ಎಂಥ ಇರ್ತೀನಿ ನನಗೆ ಈ ಅವಕಾಶ ಸಿಕ್ಕಿದ್ದೆ. ಆ್ಯಂಡ್ ಮೀಡಿಯಾದವ್ರು ಇವತ್ತು ಬಂದಿದ್ದೀರಾ, ಹೀಗೆ ಕೊನೆ ತನಕ ರಿಲೀಸ್ ಆಗೋ ತನಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏಸ್ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ರಾಮಚಂದ್ರ. ಇದು ನನ್ನ ಮೂರನೇ ಮೂವಿ ಆ್ಯಂಡ್ ಶ್ರೀ ಸರ್ ಜೊತೆ ಇದು ಎರಡನೇ ಮೂವಿ. ಒಂದು ಗಜಾನನ ಆ್ಯಂಡ್ ಗ್ಯಾಂಗ್, ಈಗ ಅರಿಹ. ಅರಿಹಾನ ನೀವು ಉಲ್ಟಾ ಓದಿದ್ರೂ ಅರಿಹಾನೇ, ಸ್ಟ್ರೈಟಾಗಿ ಓದಿದ್ರೂ ಅರಿಹಾನೇ. ಟೈಟಲ್ ಎಷ್ಟು ಚೆನ್ನಾಗಿದೆಯೋ ಕತೆ ಇನ್ನೂ ತುಂಬ ಚೆನ್ನಾಗಿದೆ. ಸೊ ನಾನು ಇದರಲ್ಲಿ ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇಷ್ಟು ಜನ ಆರ್ಟಿಸ್ಟ್ ಇರೋ ಒಂದು ಸಿನಿಮಾದಲ್ಲಿ ನಾನು ಪಾಠ ಆಗಿದ್ದೀನಿ ಅಂತ ಹೇಳೋಕೆ ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಸೊ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದಂಥ ವಿನಯ್ ಸರ್ಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಹಾಗೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ತನುಶ್ರೀ. ನನ್ನ ಮೊದಲೇ ಬಿಗ್ ಬಜೆಟ್ ಕನ್ನಡ ಮೂವಿ. ನನ್ನ ಈ ಮೂವಿಯಲ್ಲಿ ಫ್ರೆಷರ್, ಸೊ ಇಂಥ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಬೇಕು. ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡೋಂಥ ಆಪರ್ಚುನಿಟಿ ಕೊಟ್ಟರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ನಾನು ತಾಯಿ ಪಾತ್ರ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಶಾರದಾ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ಥರನೇ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಘಾ ಸಾಗರ್. ಬಹುಶಃ ನನ್ನನ್ನು ರಾಧೇಶ್ಯಾಮ ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತೀರಾ. ಸೊ ಇನ್ನು ಮುಂದಿನ ಸೀರಿಯಲಲ್ಲಿ ನೋಡ್ತೀರಾ. ಸೊ ಇದು ನನ್ನ ಫಸ್ಟ್ ಕನ್ನಡ ಮೂವಿ. ಅಶೋಕ್ ಸರ್ ಪೇರ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅವರ ಸ್ಟೂಡೆಂಟ್ ಸಾಕ್ಷಿ ಅನ್ನುವಂಥ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ರಾಹುಲ್ಗೆ ಥ್ಯಾಂಕ್ಸ್, ನನಗೆ ಇಷ್ಟು ಒಳ್ಳೆ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಇಷ್ಟು ಒಳ್ಳೆ ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ವಿನಯ್ ಸರ್ಗೆ, ಹಾಗೆ ಸುನೀಲ್ ಸರ್, ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಇಷ್ಟು ದಿನವೂ ಪ್ರೀತಿ ಕೊಟ್ಟಿದ್ದೀರಾ, ಇನ್ಮೇಲೂ ಪ್ರೀತಿ ಕೊಡ್ತೀರಾ. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಇದೆ.